विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके रूप नूरर शुद्ध चैतन्यके नमो नमः। ಮೂರನೇ ಹಂತ ಸಾಯಣಾಚಾರ್ಯರು ವರ್ಣನೆ ಮಾಡತಕ್ಕಂಥದ್ದು, ಅದರೊಳಗೆ ಇರತಕ್ಕಂಥ ಮಂತ್ರದ ಅಧಿದೇವತೆಯನ್ನು ನೋಡಿಪ್ಪ. ವಿಶ್ವಾಮಿತ್ರ ಬ್ರಹ್ಮರ್ಷಿಗಳು ಆ ದಿವಸ ದರ್ಶನ ಮಾಡಿದರಲ್ಲ, ಅಲ್ಲಿ ಏನಂತ ಬರೆದರು, ಅದರೊಳಗಿರತಕ್ಕಂಥ ದೇವತೆ ಯಾರು ಅಂತ ಹೇಳಿದರು, ಸವಿತ್ರು ಅಂತ ಕರೆದರು ಅದನ್ನ. ಆದ್ದರಿಂದಲೇ ಮಂತ್ರ ಆರಂಭವಾಗುವುದೇ ತತ್ ಸವಿತುಹು ಅಂತ. ತತ್ ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ತತ್ ಸವಿತು ಆ ಸವಿತ್ರು. ಹೀಗಾಗಿ ಗಾಯತ್ರಿ ಎನ್ನತಕ್ಕಂಥ ಮಂತ್ರ ಅಂದರೆ ಅದು ಸಾವಿತ್ರ ಮಂತ್ರ. ಸಾವಿತ್ರ ಅಂದರೆ ಸೂರ್ಯ ಅನ್ನುವ ಅರ್ಥದಲ್ಲಿ, ಅದನ್ನೇ ಸವಿತೃದೇವ. ಸೂರ್ಯನಿಗೆ ಇರತಕ್ಕಂಥ ಅನೇಕ ಅನೇಕ ಹೆಸರುಗಳಿದೆ. ಭಾಸ್ಕರ ಅಂತ ಕರೀತಾರೆ, ಭಾನು ಅಂತ ಕರೀತಾರೆ, ಸೂರ್ಯ ಅಂತ ಕರೀತಾರೆ, ಪೂಷ ಅಂತ ಕರೀತಾರೆ, ಖಗ ಅಂತ ಕರೀತಾರೆ. ಹೀಗೆ ಅನೇಕ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಸವಿತ್ರು ಅಂತ ಇರುವುದರಿಂದ ಆ ಸವಿತ್ರು ಅನ್ನತಕ್ಕಂಥದ್ದೇ ಆ ಗಾಯತ್ರಿ ಮಂತ್ರದ ಅಧಿದೈವವಾದ್ದರಿಂದ ಗಾಯತ್ರಿ ಮಂತ್ರದ ಉಚ್ಚಾರಣೆಯಲ್ಲಿ ನಮ್ಮ ಕಣ್ಣು ಮುಂದೆ ಬರತಕ್ಕಂಥದ್ದು ಯಾವುದಯ್ಯ, ಸವಿತ್ರು ದೈವ ಬರ್ತಾನೆ. ಹೀಗಾಗಿ ಗಾಯತ್ರಿ ಅನ್ನತಕ್ಕಂಥ ಮೂಲಭೂತವಾಗಿ ಒಂದು ಛಂದಸ್ಸು, ಎರಡನೆಯದಾಗಿ ಸ್ತ್ರೀದೇವತೆ, ಮೂರನೆಯದಾಗಿ ಸವಿತ್ರು ದೈವ. ಇಲ್ಲ, ಇದಕ್ಕೆ ಮತ್ತೂ ಒಂದು ವಿಶೇಷವಾಗಿರತಕ್ಕಂಥ ಅರ್ಥವುಂಟು. ಬಹುಶಃ ಗಾಯತ್ರಿ ಮಂತ್ರವನ್ನು ಅಧ್ಯಯನ ಮಾಡುವಾಗ ನಾವು ಈ ದರ್ಶನವನ್ನು ಮಾಡಬೇಕು. ಅದು ಯಾವ ದರ್ಶನ? ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಅವರು ಹೇಳ್ತಾರೆ, ಇದು ಸವಿತೃದೇವನಷ್ಟೇ ಅಂತ ನಿಲ್ಲಬಾರದು ನಾವು. ತತ್ ಸವಿತುರು ವರೇಣಿಯಂ ಭರ್ಗ. ಭರ್ಗ ಅಂದರೆ ಜ್ಯೋತಿ. ನಾವು ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂದರೆ ಅವನಲ್ಲಿ ಪ್ರಾಣಜ್ಯೋತಿ ಉಂಟು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ಟ ಅಂದರೆ ಅವನ ಬದುಕಿನ ದೀಪ ಆರಿ ಹೋಯಿತು ಅಂತ. ಅಂದರೆ ಅರ್ಥ ಏನು? ಈ ಜ್ಯೋತಿ ಎನ್ನತಕ್ಕಂಥದ್ದೇ ನನ್ನ ಪ್ರಾಣ. ಈಗಾಗಲೇ ಹೇಳಿದೆ, ಪ್ರಣವ ಅಂದರೆ ಪ್ರಾಣ. ನಾನು ಬದುಕಿದ್ದೇನೆ ಎನ್ನತಕ್ಕಂಥದ್ದು ನನ್ನ ಅಂತಃಜ್ಯೋತಿಯ ಮೇಲೆ ಇದೆ. ಈ ಮಂತ್ರದಲ್ಲಿ ಭರ್ಗ ಅಂದರೆ ಜ್ಯೋತಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ಜ್ಯೋತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನೂ ತೀಕ್ಷ್ಣವಾಗಿ, ಇನ್ನೂ ಖಚಿತವಾಗಿ ಹೇಳಬೇಕಾಗಿದ್ದರೆ, ಆ ಸೂರ್ಯ ಮಂಡಲ ಅನ್ನತಾ ಇದೆಯಲ್ಲ ಸ್ವಾಮಿ ಸವಿತ್ರು ಅಂತ, ಅದರ ಇರತಕ್ಕಂಥದ್ದೇನೋ ಭರ್ಗ ಅಂದರೆ ಜ್ಯೋತಿ ಅಂದರೆ ಬೆಳಕು ಅಂದರೆ ಜೀವ. ಅದೆಂಥ ಜ್ಯೋತಿ! ಅದು ಪ್ರದೀಪ, ಸಣ್ಣ ಪುಟ್ಟ ದೀಪ ಅಲ್ರಿ, ಸಣ್ಣ ಪುಟ್ಟ ಜ್ಯೋತಿಗಳಲ್ಲ. ನಮ್ಮಲ್ಲಿ ಇರತಕ್ಕಂಥದ್ದೆಲ್ಲ ಕಿರು ಹಣತೆಗಳು, ನಮ್ಮ ದೇಹಗಳಲ್ಲಿ ಇರತಕ್ಕಂಥ ಜ್ಯೋತಿ. ಆದರೆ ಅದು ಸೂರ್ಯ, ಆ ಸೂರ್ಯ ಭಗವಾನ್, ಅವನಲ್ಲಿ ಎಷ್ಟು ಜ್ಯೋತಿ ಇದೆ! ಅದು ಸಾಮಾನ್ಯವಾದ ಜ್ಯೋತಿಯೇ, ಅದು ಪರಂಜ್ಯೋತಿ. ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹೇಳ್ತಾರೆ, ಗಾಯತ್ರಿ ಅಂದರೆ ಅರ್ಥ ಏನಯ್ಯ ಅಂದರೆ ಆ ಪರಂಜ್ಯೋತಿ ಭರ್ಗ. ಅಷ್ಟೇ ಅಲ್ಲ, ಆ ಪರಂಜ್ಯೋತಿ ಅಂದರೆ ಏನದು? ಪರಂಜ್ಯೋತಿ ಅನ್ನತ ಇದ್ದ ಹಾಗೆ ಅದು ಇಡೀ ಬ್ರಹ್ಮಾಂಡವನ್ನೇ ವಿಸ್ತಾರವಾಗಿ ಹಬ್ಬಿಬಿಟ್ಟಿರತಕ್ಕಂಥ ಬ್ರಹ್ಮನ್ ಅನ್ನತಕ್ಕ ಶಕ್ತಿ. ಬ್ರಹ್ಮನ್, ಪರಬ್ರಹ್ಮನ್, ಪರಬ್ರಹ್ಮ. ಜ್ಯೋತಿ ಅಂದರೆ ಪರಬ್ರಹ್ಮ, ಬ್ರಹ್ಮ ಅಲ್ಲ. ಬ್ರಹ್ಮ ಅಂದರೆ ಸರಸ್ವತಿಯ ಗಂಡ ಅಂತ, ಸತ್ಯಲೋಕದಲ್ಲಿರುವಾತ ಅಂತ, ನಾರದನ ಅಪ್ಪ ಅಂತ, ಸೃಷ್ಟಿಕರ್ತ ಅಂತ ಅಲ್ಲ. ಸೃಷ್ಟಿ ಸ್ಥಿತಿಲಯ ಮೂರಕ್ಕೂ ಮೂಲವಾಗಿರತಕ್ಕಂಥ ಒಂದು ಪರಬ್ರಹ್ಮ ಶಕ್ತಿ ಇದೆಯಲ್ಲ. ಪರಬ್ರಹ್ಮ ಶಕ್ತಿ ಅಂದರೆ ಈ ಭೂಮಿ, ಗಗನ, ಗಗನದಲ್ಲಿರತಕ್ಕಂಥ ಗ್ರಹತಾರೆಗಳು, ಈ ಎಲ್ಲವನ್ನೂ ನಿಯಂತ್ರಣ ಮಾಡತಕ್ಕ ಶಕ್ತಿ ಅಂದರೆ ಆ ಸೂರ್ಯನಿಗೆ ಆ ಶಾಖವನ್ನು, ಆ ತೇಜಸ್ಸನ್ನು, ಆ ಬೆಳಕನ್ನು ಪ್ರದಾನ ಮಾಡಿರತಕ್ಕ ಶಕ್ತಿ. ಸೂರ್ಯ ಮಂಡಲದ ಒಳಗೆ ಇರತಕ್ಕಂಥ ಪರಮ ಅದ್ಭುತವಾಗಿರತಕ್ಕಂಥ ಆ ಪರಂಜ್ಯೋತಿ,
ಆ ಪರಂಜ್ಯೋತಿಯನ್ನ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಹೇ ಪರಂಜ್ಯೋತಿಯೇ ನಿನ್ನ ಜ್ಯೋತಿಯೇ ನನ್ನಲ್ಲಿ ಉಂಟು ನೀನು ಪರಂಜ್ಯೋತಿಯಾಗಿದ್ದೀಯೇ ನಾನು ಪುಟ್ಟ ಜ್ಯೋತಿಯಾಗಿದ್ದೇನೆ ನೀನು ಪ್ರದೀಪನಾಗಿ ಬಿಟ್ಟಿದ್ದೀಯೇ ನಾನು ಪುಟ್ಟ ದೀಪವಾಗಿ ಬಿಟ್ಟಿದ್ದೇನೆ ದೀಪ ಬೆಳಗುವ ಲಕ್ಷಣ ಅದು ಬೆಳಕನ್ನು ಕೊಡಬೇಕು ದಾರಿಯನ್ನು ತೋರಿಸಬೇಕು ನೀನು ಬೃಹಜ್ಯೋತಿಯಾಗಿ ಪರಂಜ್ಯೋತಿಯಾಗಿ ಬ್ರಹ್ಮನ್ನಾಗಿ ನನಗೆ ರಕ್ಷಣೆ ನನ್ನಲ್ಲಿ ಇರತಕ್ಕಂತ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡು ಅಂತ ಆ ಪರಂಜ್ಯೋತಿಯನ್ನು ಕೇಳ್ತಾ ಇದ್ದೇವೆ ಆ ಪರಂಜ್ಯೋತಿಯೇ ಪರಬ್ರಹ್ಮನ್ ಅದು ಪರಬ್ರಹ್ಮನ್ ಆದ್ದರಿಂದಲೇ ನಾವು ಈ ಗಾಯತ್ರಿಯ ಉಪದೇಶವನ್ನು ಮಾಡುವಾಗ ಮತ್ತೊಂದು ಪದವನ್ನು ಹೇಳ್ತೀವಿ ಬ್ರಹ್ಮೋಪದೇಶ ಅಂತ ಅಂದರೆ ಬ್ರಹ್ಮನ್ ಅನ್ನುವುದರ ಉಪದೇಶವೇ ಗಾಯತ್ರಿ ಉಪದೇಶ ಗಾಯತ್ರಿಯ ಉಪದೇಶಕ್ಕೆ ಕರೆಯುವುದೇ ನಾವು ಬ್ರಹ್ಮೋಪದೇಶ ಅಂತ ಹೀಗಾಗಿ ಆತ್ಮೀಯರೇ ಗಾಯತ್ರಿ ಅಂದರೆ ಅರ್ಥ ಏನು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕತ ಹೊರಟರೆ ಪ್ರಾಥಮಿಕ ಶಾಲೆಯಲ್ಲಿ ಅದು ಮಂತ್ರ ಅಂತ ಆಗುತ್ತೆ ಮಾಧ್ಯಮಿಕ ಶಾಲೆಗೆ ಬಂದಾಗ ಅದು ಗಾಯತ್ರಿ ದೇವಿ ಅಂತ ಪ್ರೌಢಶಾಲೆಗೆ ಬಂದಾಗ ಅದು ಸವಿತ್ರದೇವ ಸೂರ್ಯ ಅಂತ ಪಂಡಿತ ಪರೀಕ್ಷೆಗೆ ಕುಳಿತು ಬಿಟ್ಟಾಗ ಅದು ಬರೀ ಸೂರ್ಯನಲ್ಲಯ್ಯ ಸೂರ್ಯನ ಒಳಗೆ ಇರತಕ್ಕಂತಹ ಭರ್ಗ ಭರ್ಗ ಅಂದರೆ ಜ್ಯೋತಿ ಜ್ಯೋತಿ ಅಂದರೆ ಪರಂಜ್ಯೋತಿ ಪರಂಜ್ಯೋತಿ ಅಂದರೆ ಪರಬ್ರಹ್ಮ ಅದು ಪರಬ್ರಹ್ಮವಾದ್ದರಿಂದಲೇ ಗಾಯತ್ರಿ ಉಪದೇಶ ಮಾಡಿದಾಗ ಅದನ್ನು ಬ್ರಹ್ಮೋಪದೇಶ ಅಂತ ಕರೀತಾರೆ ಹೀಗಾಗಿ ಆತ್ಮೀಯರೇ ಈ ಗಾಯತ್ರಿಯ ಅನುಷ್ಠಾನ ಮಾಡತಕ್ಕದ್ದನ್ನು ನಾವು ಗಮನಿಸಿದಾಗ ಕಣ್ಣಿಗೆ ಕಾಣತಕ್ಕಂತಹ ಆಕಾರ ಸಹಿತವಾಗಿರತಕ್ಕಂತಹ ಗಾಯತ್ರಿಯಿಂದ ಹಿಡಿದು ನಿರಾಕಾರ ತತ್ವದವರೆಗೆ ಲೌಕಿಕವಾಗಿರತಕ್ಕಂತಹ ಘಟ್ಟದಿಂದ ಹಿಡಿದು ಅಲೌಕಿಕವಾಗಿರತಕ್ಕಂತಹ ಪರಬ್ರಹ್ಮನ ದರ್ಶನದ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಈ ಗಾಯತ್ರಿ ಅನ್ನತಕ್ಕಂತಹ ಮಂತ್ರ ಇಡೀ ಭಾರತೀಯರ ನೆಲೆಯ ಸ್ಫೂರ್ತಿದಾಯಕವಾಗಿರತಕ್ಕಂತಹ ಮಂತ್ರವಾಗಿ ಬಿಟ್ಟಿದೆ ಅದು ಮಂತ್ರ ರಾಜವಾಗಿ ಬಿಟ್ಟಿದೆ ಮತ್ತು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾದ್ದು ಯಾರು ಯಾರು ಗಾಯತ್ರಿಯ ಅನುಷ್ಠಾನವನ್ನು ಮಾಡುತ್ತಾರೆಯೋ ಅವರಿಗೆ ಎಲ್ಲ ತಮ್ಮ ಸಾಧನೆಯಲ್ಲಿ ಸಿದ್ಧಿ ಸಿಗಲಿದೆ ಇಂತಹ ಅತ್ಯದ್ಭುತವಾದ ಪರಮ ಮಂತ್ರವನ್ನು ನಮಗೆ ಪ್ರದಾನ ಮಾಡಿದ ಮಹರ್ಷಿ ವಿಶ್ವಮಿತ್ರ ಬ್ರಹ್ಮರ್ಷಿಗಳು ವಿಶ್ವಮಿತ್ರ ಬ್ರಹ್ಮರ್ಷಿಗಳೇ ಬ್ರಹ್ಮರ್ಷಿಗಳಾಗಿದ್ದಕ್ಕೆ ಕಾರಣ ಈ ಗಾಯತ್ರಿಯ ದರ್ಶನ ಹೀಗಾಗಿ ವೈದಿಕವಾಗಿ ಮಾತನಾಡುವುದಾದರೆ ಸಕಲ ವರ್ಣದವರು ಎಲ್ಲ ಮನುಷ್ಯರು ಲಿಂಗಭೇದವಿಲ್ಲದೆ ವರ್ಣಭೇದವಿಲ್ಲದೆ ವರ್ಗಭೇದವಿಲ್ಲದೆ ಗಾಯತ್ರಿಯ ಅನುಷ್ಠಾನವನ್ನು ಮಾಡಿ ತಾವು ಬಯಸಿರತಕ್ಕಂತಹ ಸಾಧನೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು ಅಂತ ಹೇಳ್ತಾ ತಮಗೆಲ್ಲ ಗಾಯತ್ರಿ ಶಕ್ತಿ ಸ್ಫೂರ್ತಿಯನ್ನು ನೀಡಲಿ ಚೈತನ್ಯವನ್ನು ನೀಡಲಿ ಹಾಗೂ ನಿಮ್ಮ ನಿಮ್ಮ ಗುರಿಗಳಲ್ಲಿ ನೀವು ಸಾಧಿಸರಿ ಅಂತ ಹೇಳಿ ಈ ಗಾಯತ್ರಿಯ ಮಂತ್ರವನ್ನು ಮತ್ತೊಮ್ಮೆ ಹೇಳಿ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಓಂ ಭೂರ್ಭುವಃ ಸುವಃ ಸವಿತುರ್ವರೆಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.